ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣುವಂತಹ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆಯೇ ಪಕ್ಕದಲ್ಲೇ ನಿಮಗೆ ಒಂದು ಬೆಲ್ ಐಕಾನ್ ಇದೆ, ಅದನ್ನು ನೀವು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ನಮಸ್ಕಾರ ಎಲ್ಲರಿಗೂ, ನನ್ನ ಚಾನಲ್ಗೆ ಸ್ವಾಗತ. ನಾನು ಸುಧಾ. ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ಇಂಪಾರ್ಟೆಂಟ್ ವಿಷಯನ ಶೇರ್ ಮಾಡ್ತಾ ಇದ್ದೀನಿ. ಏನು ಅಂದರೆ ಅದು ಬಿಕ್ಕಳಿಕೆ. ಸೊ ಸಾಮಾನ್ಯವಾಗಿ ಚಿಕ್ಕ ಮಕ್ಕಳು ಏನಾದರೂ ಬಿಕ್ಕಳಿಸೋಕೆ ಶಾಪ್ ಮಾಡಿದ ತಕ್ಷಣ ದೊಡ್ಡವ್ರಿಗೆ ಎಲ್ಲರಿಗೂ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಏನು ಎಷ್ಟು ಬಿಕ್ಕಿಸ್ತಾ ಇದೆ ಮಗು, ಯಾಕೆ ಇಷ್ಟು ಬಿಕ್ಕಿಸ್ತಾ ಇದೆ ಅಂತ. ಸೊ ಈ ಬಿಕ್ಕಳಿಕೆ ಹಿಂದಿರೋ ಕಾರಣಗಳೇನು, ಏನೇನು ಬಿಕ್ಕಳಿಕೆ ಬರುತ್ತೆ ಏನು ಅನ್ನೋದ್ರ ಬಗ್ಗೆ ಇವತ್ತು ನಾವು ಮಾತಾಡೋಣ. ಮೊದಲನೇದಾಗಿ ಹೇಳಬೇಕು ಅನ್ನೋದಾದರೆ ಬಿಕ್ಕಳಿಕೆ ಯಾಕೆ ಬರುತ್ತೆ, ಬಿಕ್ಕಳಿಕೆ ಬರೋದು ಕಾರಣ ಏನು ಅಂತ ಹೇಳೋದಾದರೆ, ಬಿಕ್ಕಳಿಕೆ ಬರೋದು ನಮ್ಮ ಲಂಗ್ಸ್ನ ಕೆಳಗಡೆ ಒಂದು ಅಂಗ ಅಥವಾ ಭಾಗ ಇದೆ, ಅದನ್ನು ಧ್ವನಿ ಪಟಲ ಅಂತ ಕರಿತೀವಿ. ಅದು ತೆಳ್ಳ ಒಂದು ಶೀಟ್ ಥರ, ಎಲಾಸ್ಟಿಕ್ ಶೀಟ್ ಥರ ಇರುತ್ತೆ. ಅದು ಯಾವಾಗ ವರ್ಕ್ ಮಾಡ್ತಾ ಇರುತ್ತೆ, ಮಾಮೂಲಿಯಾಗಿ ಇರುತ್ತೆ. ಅದರ ವರ್ಕಿಗೆ ಏನಾದರೂ ತೊಂದರೆ ಆದಾಗ ಅದೇನು ಮಾಡುತ್ತೆ, ಮೇಲೆ ಕೆಳಗೆ ಬರ್ಕೊಳ್ಳೋ ಸ್ಟಾರ್ಟ್ ಆಗುತ್ತೆ. ಅದೇ ನಮಗೆ ಬಿಕ್ಕಳಿಕೆಯಾಗಿ ಹೊರಗಡೆ ಬರೋಂಥದ್ದು. ಸೊ ಈ ಥರ ಅದಕ್ಕೆ ಯಾವಾಗತ್ತೆ ಅಂತ ಹೇಳೋದಾದರೆ, ಮೇನ್ ಕಾಸಸ್ ಅಂತ ಹೇಳೋದಾದರೆ, ಫಸ್ಟ್ ಒಂದು ತುಂಬ ಬೇಗ ಮಕ್ಕಳು ಏನಾದ್ರು ತಿನ್ನೋದಾದರೆ, ತುಂಬ ಬೇಗ ತಿನ್ನೋದು ಮತ್ತು ತುಂಬ ತಿಂದಾದ್ರೂ ಸಹ ಕೆಲವೊಮ್ಮೆ ಬಿಕ್ಕಳಿಕೆ ಬರುತ್ತೆ. ಅದಲ್ಲದೆ ತುಂಬ ಬೇಗ ನೀರು ಕುಡಿದ್ರೆ, ಕೆಲವೊಂದು ಮಕ್ಕಳು ತುಂಬ ಬೇಗ ಪಟ್ಟಂತ ಒಂದು ಗ್ಲಾಸ್ ನೀರನ್ನ ಕುಡಿದ್ಬಿಡ್ತಾರೆ, ಆ ಥರ ಟೈಮಲ್ಲೂ ಸಹ ಬಿಕ್ಕಳಿಕೆ ಬರುತ್ತೆ. ಅದಲ್ಲದೇ ಏನಾದ್ರು ನರ್ವಸ್ ಫೀಲ್ ಆಗ್ತಾ ಇದ್ರೇನು ಬಿಕ್ಕಳಿಕೆ ಬರುತ್ತೆ. ತೀರಾ ಎಕ್ಸೈಟ್ಮೆಂಟ್ ಇದ್ದಾಗಲೂ ಬಿಕ್ಕಳಿಕೆ ಬರುತ್ತೆ. ತೀರಾ ನರ್ವಸ್ ಆದಾಗೂ ಬಿಕ್ಕಳಿಕೆ ಬರುತ್ತೆ, ತೀರಾ ಎಕ್ಸೈಟ್ಮೆಂಟ್ ಇದ್ದಾಗಲೂ ಬಿಕ್ಕಳಿಕೆ ಬರುತ್ತೆ. ಹಾಗೆಯೇ ಇನ್ನು ಕೆಲವೊಂದು ಮಕ್ಕಳಿಗೆ ಯಾವುದಾದ್ರು ಅಲರ್ಜಿಗಳಿದ್ದಾಗ ಅವ್ರಿಗೆ ಬಿಕ್ಕಳಿಕೆ ಬರುತ್ತೆ. ಯಾವುದಾದ್ರು ಮಿಲ್ಕ್ ಅಲರ್ಜಿ ಇರ್ಬೋದು ಅಥವಾ ಡಸ್ಟ್ ಅಲರ್ಜಿ ಇರ್ಬೋದು, ಈ ಥರ ಏನಾದ್ರು ಇದ್ದಾಗಲೂ ಬಿಕ್ಕಳಿಕೆ ಬರುತ್ತೆ. ಅದಲ್ಲದೇ ಈ ಪೊಲ್ಯೂಷನ್ಗಳಿರುತ್ತಲ್ಲ, ಏರ್ ಪೊಲ್ಯೂಷನ್ನಿಂದ ಆ ಪೊಲ್ಯೂಟೆಂಟ್ಸ್ ಎಲ್ಲಾನು ಸೇರಿದ್ದಾಗಲೂ ಬಿಕ್ಕಳಿಕೆ ತುಂಬಾ ಬರುತ್ತೆ ಕೆಲವೊಂದು ಮಕ್ಕಳಿಗೆ. ಆ ಅಲರ್ಜಿ ಅದನ್ನು ಒಂದು ಪಾರ್ಟ್ ಆಫ್ ಅಲರ್ಜಿ ಅಂತಲೇ ಹೇಳ್ಬೋದು. ಅದಲ್ಲದೆ ಈಗ ಕೆಲವೊಂದು ಮಕ್ಕಳಲ್ಲಿ ನಾನು ಗಮನಿಸಿರೋ ಹಾಗೆ ಅವ್ರಿಗೆ ತೀರಾ ನಿದ್ದೆ ಬಂದಾಗ್ಲೂ ಸಹ ಬಿಕ್ಕಳಿಕೆ ಬರುತ್ತೆ. ಸೊ ಅವರಲ್ಲೇ ಏನಾದರೂ ವ್ಯತ್ಯಾಸಗಳು ಆಗ್ತಾ ಇದ್ದ ಹಾಗೆ ಬಿಕ್ಕಳಿಕೆ ಬರುತ್ತೆ. ಸೊ ಇದನ್ನೆಲ್ಲ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಈ ಕಾಸಸ್ ಎಲ್ಲಾನು ನಮ್ಗೆ ಅಲ್ಲಿ ಒಂದು ತಿಳಿಯೋದೇನು ಅಂದರೆ, ಈ ಬಿಕ್ಕಳಿಕೆ ಬರೋದೇನಕ್ಕೆ ಅಂದರೆ, ನಾವು ಏನು ಉಸಿರಾಡ್ತೀವಲ್ಲ, ಆ ಉಸಿರಾಟದ ಸಮಸ್ಯೆ ಇದ್ದಾಗ, ಆಕ್ಸಿಜನ್ ನಮ್ಮ ದೇಹಕ್ಕೆ ಬೇಕು, ಜಾಸ್ತಿ ಬೇಕು ಅಂದಾಗ ಬಿಕ್ಕಳಿಕೆ ಬರುತ್ತೆ. ಹಾಗಾಗಿ ನಿಧಾನವಾಗಿ ತಿನ್ನಬೇಕು, ನಿಧಾನವಾಗಿ ನಾವು ಊಟ ಮಾಡಬೇಕು ಅಥವಾ ನೀರನ್ನ ನಿಧಾನಕ್ಕೆ ಕುಡಿಬೇಕು, ಆ ಥರ ಮಾಡಿದಾಗ ಬಿಕ್ಕಳಿಕೆ ಎಷ್ಟೋ ಮಟ್ಟಿಗೆ ಕಮ್ಮಿ ಆಗುತ್ತೆ. ಈ ಬಿಕ್ಕಳಿಕೆ ನಿವಾರಣೆ ಏನು ಅಂತ ಕೇಳೋದಾದರೆ, ಮೇಯ್ನಾಗಿ ಎಲ್ಲರೂ ಮೊದಲಿಂದ ಮಾಡ್ಕೊಂಡು ಬಂದಿರೋಂಥದ್ದು, ಫಸ್ಟ್ ಥಿಂಗು ನೀರು ಕುಡಿಬೇಕು ಅಂತ ಹೇಳ್ತೀವಿ. ಸ್ವಲ್ಪ ನೀರು ಕುಡಿದ ತಕ್ಷಣ ಎಷ್ಟೋ ಬಿಕ್ಕಳಿಕೆ ಕಮ್ಮಿ ಆಗುತ್ತೆ. ಆದರೆ ನೀರು ಕುಡಿಬೇಕಾದ್ರೆ ನಿಧಾನವಾಗಿ ಕುಡಿಬೇಕು, ಘಟಘಟ ಅಂತ ನೀರನ್ನ ಕುಡಿಬಾರ್ದು. ಇನ್ನು ಕೆಲವೊಂದು ಸತಿ ತೀರಾ ಬಿಕ್ಕಳಿಕೆ ತುಂಬ ಹೊತ್ತು ಬರ್ತಾ ಇದೆ ಅಂದಾಗ, ಸ್ವಲ್ಪ ಸಕ್ಕರೆನೋ ಏನಾದರೂ ಬಾಯಿಗೆ ಹಾಕ್ಕೊಂಡು ನೀರು ಕುಡಿದಾಗ್ಲೂ ಬಿಕ್ಕಳಿಕೆ ಕಮ್ಮಿ ಆಗುತ್ತೆ. ಅದಲ್ಲದೆ ಇನ್ನು ಚಿಕ್ಕ ಮಕ್ಕಳಿಗೆ ಮಾತಾಡೋದಾದರೆ, ಒಂದು ವರ್ಷದ ಒಳಗಡೆ ಮಕ್ಕಳಿಗೆ ಹಾಲು ಕುಡಿಸ್ತಾ ಇರ್ತೀರಿ, ಆವಾಗೆಲ್ಲ ಮಗು ಬಿಕ್ಕಳಿಕೆ ಬರ್ತಾರೆ, ನೀವು ಹಾಲು ಕುಡಿಸಿದ ನಂತರ ಅಥವಾ ಏನಾದರೂ ತಿನ್ನಿಸಿದ ನಂತರ ಮಗುನ ಬೆನ್ನಿರುತ್ತಲ್ಲ, ಆ ಬೆನ್ನನ್ನು ನಿರ್ಮಿತವಾಗಿ ಸವರ್ತಾ ಬಂದು ತೇಗ್ ಬರುತ್ತೆ ಮಗುವೆ. ಸೊ ಆ ಥರ ತೇಗು ಬಂದಾಗ ಬಿಕ್ಕಳಿಕೆ ಬರೋದು ಕಮ್ಮಿ ಆಗುತ್ತೆ. ಹಾಗಾಗಿ ಆ ಮಗು ಏನಾದ್ರು ತುಂಬ ಬಿಕ್ಕಳಿಸ್ತಿದೆ ಅಂದಾಗ ಆ ಮಗುವಿನ ನೀವು ಬೆನ್ನನ್ನು ಸಹ ಸವರಿದ್ರೆ ಬಿಕ್ಕಳಿಕೆ ಕಮ್ಮಿ ಆಗುತ್ತೆ. ಅದರಿಂದ ಏನಾದರೂ ನೀವು ಬಾಟ್ಲಲ್ಲಿ ಹಾಲು ಕುಡಿಸ್ತೀನಿ ಅಂದಾಗ, ಬಾಟ್ಲಲ್ಲಿ ಹಾಲು ಕುಡಿಸ್ಬೇಕಾದ್ರೆ ಏನಾಗುತ್ತೆ, ಆ ಬಾಟ್ಲ ಹಾಲು ಕುಡಿಯೋದ್ರ ಜೊತೆಗೆ ಮಗು ಗಾಳಿನೂ ಒಳಗಡೆ ಸೇರಿಸ್ಕೊಂಡಿರುತ್ತೆ, ಗಾಳಿನ ಚೆನ್ನಾಗಿ ಕೂಡ್ಕೊಂಡಿರುತ್ತೆ. ಆ ಥರ ಏನಾದ್ರು ಆಗ್ತಾ ಇದೆ ಅನ್ನೋದಾದ್ರೆ, ನೀವು ಬಾಟ್ಲನ್ನು ಒಂದ್ಸತಿ ಚೆಕ್ ಮಾಡಿ, ಅದು ಹೋಲ್ ಏನಾದರೂ ಕರೆಕ್ಟಾಗಿ ಇರ್ಬೋದು, ಏನೋ ದೊಡ್ಡದಾಯ್ತೋ ಚಿಕ್ಕದಾಯ್ತೋ ಅದು ಹೇಗಿದೆ ಏನು ನೋಡಿ, ಆವಾಗ ಗಾಳಿ ಮಗು ಒಳಗಡೆ ಹೋಗದೇ ಇರೋ ಹಾಗೆ ಆದಷ್ಟು ತಡೆಗಟ್ಟಿ. ಸೊ ಗಾಳಿ ಒಳಗೆ ಹೋಗ್ತಿದೆ ಅಂದರೆ ಒಂದ್ಸಗೆ ಆ ಮಗುಗೆ ತೇಗಿಸ್ಬೇಕು ನೀವು ಚೆನ್ನಾಗಿ, ಆವಾಗ ಬಿಕ್ಕಳಿಕೆ ಕಮ್ಮಿ ಆಗುತ್ತೆ. ಅದಲ್ಲದೆ ಏನಾದರೂ ತಿನ್ನಿಸಿದ ನಂತರ ಅಥವಾ ಕುಡಿಸಿದ ನಂತರ ಮಗುಗೆ, ಅದು ಚಿಕ್ಕ ಮಕ್ಕಳಿಗೆ ನಾನು ಹೇಳ್ತಾ ಇರೋದು ಅಪ್ರೈಟ್ ಪೊಸಿಷನ್ ಅಂತ ಹೇಳ್ತೀವಿ. ಅಂದರೆ ಮಗುನ ಮಲಗಿಸೇ ಇರಬಾರ್ದು, ಅದನ್ನು ಹೀಗೆ ಸ್ಟ್ರೈಟ್ ಮಾಡಿಕೊಂಡು ಅವು ಬೆನ್ನು ಸ್ವಲ್ಪ ನೀಟಾಗಿ ಸವರ್ತಾ ಬರಬೇಕು. ಸೊ ಒಂದು ವರ್ಷದ ಮಕ್ಕಳಿಗೆ ಎಷ್ಟು ನಾವು ತೇಗಿಸ್ತೀವೋ ಅಷ್ಟು ಬಿಕ್ಕಳಿಕೆ ಕಮ್ಮಿ ಆಗ್ತಾ ಬರುತ್ತೆ. ಇನ್ನು ನನ್ನ ಓನ್ ಎಕ್ಸ್ಪೀರಿಯನ್ಸ್
ಯೋಚನೆ ಮಾಡಬೇಡಿ ಹಾಗೆ ನನ್ನ ಕುಟುಂಬ ವಿಕಲಿಸ್ತಾನೆ ಅಂತ. ಅಷ್ಟು ವಿಕಲಿಕ್ಕೆ ನನ್ನ ಏನು ಯೋಚನೆ ಇಲ್ಲ. ಆ ಟೈಮಲ್ಲಿ ನೀವು ಅವನು ಹೊಟ್ಟೆ ಏನಿರುತ್ತಲ್ಲ ಸ್ವಲ್ಪ ದೊಡ್ಡದಾಗುತ್ತೆ ಅಂತ ಡಾಕ್ಟರ್ ಹೇಳ್ತಾ ಇದ್ರು ನಮಗೆ. ಹಾಗಾಗಿ ಅವನೊಂಚೂರು ಸಕ್ಕರೆ ನೀರನ್ನ ಅವನು ಮಾಡಿ ಕುಡಿಸಿ ಅಂತ ಹೇಳಿದರು. ಹಾಗಾಗಿ ನಾವು ಸಕ್ಕರೆ ನೀರನ್ನ ಕುಡಿಸ್ತಾ ಇದ್ದೆ. ಆ ಟೈಮಲ್ಲಿ ಅವ್ನು ನಮ್ಮ ಬಿಕ್ಲಿಕ್ಕೆ ಕಂಪ್ಲೀಟಾಗಿ ಕಮ್ಮಿ ಆಗ್ತಿತ್ತು. ಇವನ್ ನಾನು ತೇಗ್ ಚೆನ್ನಾಗಿ ತೇಗ್ ಬರೆಸ್ತಿದ್ವಿ. ಅವನು ಈಗಲೂ ಬಿಕ್ಲಿಸ್ತಾನೆ. ಅವನು ಈಗಲೂ ಅವನಿಗೆ ತೀರಾ ನಿದ್ದೆ ಬಂತು ಅಂದರೆ ಅವನು ಈಗಲೂ ಸಹ ಬಿಕ್ಲಿಸ್ತಾನೆ. ಅವನಿಗೆ 3 ವರ್ಷ ಆಗಿದೆ, 3.5 ವರ್ಷ ಆಗ್ತಾ ಬಂದು ಈಗಲೂ ಅವನು ತೀರಾ ನಿದ್ದೆ ಬಂದಾಗ ಅವನು ಈಗಲೂ ಬಿಕ್ಲಿಸ್ತಾನೆ. ಅಥವಾ ಅವ್ನು ಏನಾದರೂ ಅವ್ನ ಫೀಲಿಂಗ್ಸಲ್ಲಿ ವ್ಯತ್ಯಾಸ ಆದಾಗಲೂ ಅವ್ನು ಬಿಕ್ಲಿಸ್ತಾನೆ. ನನ್ನ ಮಗನೇ ಆ್ಯಕ್ಚುಲಾಗಿ ಜಾಸ್ತಿ ಬಿಕ್ಲಿಸ್ತದೆ. ಹಾಗಾಗಿ ನಾನು ಇದ್ರ ಬಗ್ಗೆ ತುಂಬ ರಿಸರ್ಚ್ ಮಾಡಿದೆ, ಡಾಕ್ಟರ್ಸ್ ಹತ್ರ ಎಲ್ಲ ಇದ್ರ ಬಗ್ಗೆ ಮಾತಾಡಿದ್ರಿಂದನೇ ನಾನು ಇವತ್ತು ನಿಮಗೆ ಈ ವಿಷಯನ ಶೇರ್ ಮಾಡೋಕ್ಕಾಗಿದ್ದು. ಸೊ ತೀರಾ ಬಿಕ್ಲಿಕ್ಕೆ ಬಂದಾಗ ಅಂತ ಹೆದರ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ಬಿಕ್ಲಿಕ್ಕೆ ಕಂಟಿನ್ಯೂಸ್ ನಿಮ್ಗೆ 1 ಗಂಟೆ ಆದ್ರೂ ನಿಲ್ಲೇ ಇಲ್ಲ ಅಂತ ಹೊತ್ತಲ್ಲಿ ಮಾತ್ರ ನೀವು ಹೋಗಿ ಡಾಕ್ಟರ್ನ ಕನ್ಸರ್ನ್ ಮಾಡಿ. ಹಾಗಂತ ತೀರಾ ಲೇಟು ಮಾಡ್ಕೋಬೇಡಿ, ನೋಡಿ ಮಾಡಿ ಮಾಡಿ. 2 ನಿಮಿಷ 3 ನಿಮಿಷ ಬಿಕ್ಲಿಕ್ಕೆಲ್ಲ ನೀವೇನು ಯೋಚನೆ ಮಾಡಬೇಕಾಗಿಲ್ಲ. ಅದು ಮಕ್ಕಳಿಗೆ ಆರಾಮಾಗಿ ಕಮ್ಮಿ ಆಯಿತು. ಈಗ ನನ್ನ ಮಗುಗೆನೆ ನನಗೆ ನಿದ್ದೆ ಬರ್ತಾ ಇದೆ ಅಂತಲೇ ಬಿಕ್ಲಿಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ನಾನು ಮಲಗಿಸಿದ ತಕ್ಷಣವೇ ವಿತಿನ್ ಸೆಕೆಂಡ್ ಅವ್ನು ಬಿಕ್ಲಿಕ್ಕೆ ಕಮ್ಮಿ ಹೊರಟೇ ಹೋಗುತ್ತೆ. ಹಾಗಾಗಿ ನಾನು ಯೋಚನೆ ಮಾಡಲ್ಲ ಅವನಿಗೆ ಬಿಕ್ಲಿಕ್ಕೆ ಬರ್ತು ಅಂದರೆ. ಇಟ್ಸ್ ಅಂಡರ್ಸ್ಟುಡ್ ಒಂದು ಅವ್ನು ಹೊಟ್ಟೆ ಹಸಿದೆ ಇಲ್ಲ ಅಂದರೆ ಅವನಿಗೆ ನಿದ್ದೆ ಬಂದಿದೆ ಅಂತ ನನಗೆ ಗೊತ್ತಾಗುತ್ತೆ. ಹಾಗಾಗಿ ಅದು ಆ ಟೈಮಲ್ಲಿ ಏನು ಮಾಡಬೇಕು ನಾನು ಅದು ಮಾಡ್ತೀನಿ, ಅವ್ನು ಬಿಕ್ಲಿಕ್ಕೆ ಕಂಪ್ಲೀಟಾಗಿ ಕಮ್ಮಿ ಆಗುತ್ತೆ. ಸೊ ಬಿಕ್ಲಿಕ್ಕೆ ಬಂದಾಗ ಆದಷ್ಟು ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕಾಗುತ್ತೆ ಅಷ್ಟೇ. ತುಂಬ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ಈ ವಿಷಯ ಎಲ್ಲ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮಗೆ ಹೆಲ್ಪ್ಫುಲ್ ಅನಿಸಿದ್ರೆ ಇನ್ಯಾರು ನಿಮ್ಮ ಫ್ರೆಂಡ್ಸ್ ಯಾರಿಗಾದ್ರೂ ಅದು ಇನ್ನೂ ಹೆಲ್ಪ್ ಆಗ್ಬೋದು, ಅವ್ರಿಗೂ ಸಹ ಇದೆ. ವಿಡಿಯೋನ ಶೇರ್ ಮಾಡಿ.